ಅದು 1988ರಲ್ಲಿ ನಡೆದ ಘಟನೆ ಆಯಿತು. ಮೈಲಾಪುರ್ ಗಂಗಾವತಿ ಹತ್ತಿರ ಕಾರಟಗಿ ಮೈಲಾಪುರ್ ಅಂತ ಬರ್ತದೆ, ಅಲ್ಲಿ ನಮ್ಮದು ಕ್ಯಾಂಪ್ ನಡೆದಿತ್ತು. ಯಾತಕ್ಕೂ ನಾನು 5 ದಿವಸ ಕ್ಯಾಂಪ್ ಮುಗಿಸ್ಕೊಂಡು ಬಂದಿದ್ದೆ, ಮತ್ತೊಂದು ಕ್ಯಾಂಪು ಆಗೋದಿತ್ತು. ಆವಾಗ ನಮ್ಮ ಗಾಡಿ ಬೇರೆ ಕಡೆ ಹೋಗಿತ್ತು. ಆವಾಗ ನಮ್ಮ ಶಿಷ್ಯರು, ಕಾರಟಿಗೆ ಶಿಷ್ಯರು, ನೀವೊಂದು ಬಾಡಿಗೆ ಗಾಡಿ ಕಾರ್ ಮಾಡ್ಕೊಂಬರಿ ಗುರುಗಳ, ನಾವು ಪೇ ಮಾಡ್ತೀವಿ ಅಂತ ಹೇಳಿದರು. ಆಯಿತು ತಿಳ್ಕೊಂಡು ಶಿವಯೋಗಿ ಅಂತ ತಿಳ್ಕೊಂಡು ಒಬ್ಬ ನಮ್ಮ ಶಿಷ್ಯನ ಕರ್ಕೊಂಡು ಆ ಬಾಡಿಗೆ ಕಾರ್ನೊಳಗೆ ಮೊದಲು ಕಾರಟಗಿಗೆ ಹೋಗಬೇಕಾಗಿತ್ತು. ಕಾರಟಗಿ ಕಡೆ ಹೊರಟಿವಿ. ಮುಂದೆ ದಾವಣಗೆರೆ ದಾಟಿ ನಾವು ಹೋಗ್ತಿರ್ಬೇಕಾತಂದ್ರೆ ಒಂದು ಸಣ್ಣ ಹಳ್ಳ ಬಂತು. ಒಂದು ಸುಮಾರು 1 ಅಡಿ 2 ಅಡಿ ನೀರಷ್ಟೇ. ಸೇತುವೆ ಇದ್ದಿರಲ್ಲ. ಆ ಹಳ್ಳದಲ್ಲಿ ನಮ್ಮ ಕಾರು ಹಾಯ್ದು ಆ ಕಡೆ ದಡಕ್ಕೆ ಹೋಗೋತ್ರಿಗೆ ಸುಮ್ಮನೆ ಅಲೆಗಾಳಕ್ಕೆ ಹತ್ತಿಬಿಡ್ತು. ಆವಾಗ ಡ್ರೈವರ್ ಕಾರ್ ಸೈಡ್ ನಿಲ್ಲಿಸಿ, ಗುರುಗಳೇ ಇದು ಪಂಕ್ಚರ್ ಆಯ್ತು ಇದು ಅಂತಂದ. ಅಯ್ಯೋ ಪಂಕ್ಚರ್ ಆಯ್ತಂತ. ಮತ್ತು ಸಂಗಾರ 4 ಗಂಟೆಗೆ ಹೋಗ್ಬೇಕಾಗಿತ್ತಲ್ಲಪ್ಪ, ಹೆಂಗೆ ಮಾಡೋದು ಅಂತಿಕೊಂಡು ಕೆಳಗೆ ಹಿಡಿದ ಆ ಚೀಚ ನೋಡೋತ್ರಿಗೆ ಒಂದಿಬ್ಬರು ಹುಡುಗರು ಬಂದರು. ಯಾಕೆ ರೀ ಗಾಡಿ ಪಂಕ್ಚರ್ ಆಯ್ತನ ಅಂತಂತ. ಅವರು ಹೌದಪ್ಪ ಹೆಂಗೆ ಮಾಡೋದು ಈಗ, ಏ ಇಲ್ಲೇ ನಮ್ಮ ಪಂಕ್ಚರ್ ಅಂಗಡಿಗೆ ಬರ್ರಿ ಅಂತಂತ. ಅವರು ಹೋದೀವಿ, ಪಂಕ್ಚರ್ ತಿದ್ದಿದ್ರು. 3 ಪಂಕ್ಚರ್ ಆಗಿತ್ತು. 3 ಪಂಕ್ಚರ್ ತಿದ್ದಿದ್ರು. ಎಷ್ಟು ಅಂದರು? 60 ರೂಪಾಯಿಗೆ ಒಂದು ಪಂಕ್ಚರ್ ರೀ ಅಂದರು. ಆ್ಯಕ್ಚುಲಿ 30, 40, 50 ಮಟ್ಟ ತೊಗೊಂತಿದ್ರು. ಇವರು 60 ಹೇಳಿದ್ರು. ಆಗಲಿ ಬಿಡು, ಯಾಕಂದ್ರೆ ಕನಿಷ್ಠ ಪಂಕ್ಚರ್ ತಿದ್ದಿರಲ್ಲ ಅಂತ ಇಟ್ಕೊಂಡು ಸಮಾಧಾನ ಆಯ್ತು. ಮುಂದೆ ಪಕ್ಕದಲ್ಲೇ ಒಂದು ಸಣ್ಣ ಗೂಡಂಗಡಿ ಒಳಗೆ ಚಾ ಮತ್ತು ಸ್ವಲ್ಪ ಚುರುಮರಿ ಇಟ್ಟಿದ್ರು, ತಿನ್ಕೊಂತ ಕುಂತೀವಿ. ಅವ್ನು ಕೇಳಿದ್ವಿ, ನೋಡಪ್ಪ ಎಂಥ ಬೆಸ್ಟ್ ಕೆಲಸ ಮಾಡಿದ್ರು ಮರ, ನಮ್ಮ ಪಂಕ್ಚರ್ ಯಾರೋ ತಿದ್ದೋರಿಲಿಕ್ಕಪ್ಪ, ಅದು ಎಷ್ಟು ಪುಚ್ಚಿ ತೆಕ್ಕಿತ್ತು ಅಂತಂದು. ಏ ಇಲ್ಲರಿ ಗುರುಗಳ, ನಾವಿದನ್ನು ಒಂದು ಸಮಾಜ ಸೇವಾ ಕಾರ್ಯಕರ್ತರ ಸಂಘ, ಸ್ವಯಂ ಸೇವಕರ ಸಂಘ ಅಂತ ಮಾಡ್ಕೊಂಡಿವಿ ರೀ. ನಾವು ಇಂಥ ಸಹಾಯ ಮಾಡ್ತಿರ್ತೀವಿ ರೀ ಇಲ್ಲೇ, ಯಾಕಂದ್ರೆ ಇಲ್ಲಿ ಇಂಥ ಹೊತ್ತಿನಾಗ ಎಲ್ಲೇ ನಿಮ್ಗೆ ಸಿಗುತ್ತೆ ರೀ ಪಂಕ್ಚರ್ ಅಂಗಡಿ, ಅದಕ್ಕೆ ಇಲ್ಲೊಂದು ಪಂಕ್ಚರ್ ಅಂಗಡಿ ಹಾಕಿವಿ ಅಂತಂದು. ಅಲ್ಲಿ ಇಲ್ಲಿ ಪಂಕ್ಚರ್ ಅಂಗಡಿ ಹಾಕಬೇಕಾದಪ್ಪ ಅಂತಂದ್ರೆ ನಿಮಗೆ ಗೊತ್ತೈತಿ ಇಲ್ಲಿ ಪಂಕ್ಚರ್ ಆಗ್ತದೆ ಅನ್ನೋದು ಅಂತಂದು. ಅಂದೆ ನಾನು ಪಟಕ್ಕನ, ಇಲ್ಲಿ ಪಂಕ್ಚರ್ ಅಂಗಡಿ ಹಾಕಬೇಕಂದ್ರೆ ನಿಮ್ಗೆ ಪಂಕ್ಚರ್ ಆಗೋದು ಗೊತ್ತೈತೇನು ಅಂತಂದೆ. ಹೇ ಹಂಗೇನಿಲ್ಲರಿ, ಅದು ಏನತ್ತಪ್ಪ ಅಂತಂದ್ರೆ ನಾವು 3 ಮಂದಿ BA BCOM ಮುಗಿಸಿದ್ರೆ ಮತ್ತು ಇನ್ನೇನು ಖಾಲಿ ಇದ್ದೀವಲ್ಲ, ಅದಕ್ಕೆ ಒಂದು ಸಮಾಜ ಸೇವೆ ಮಾಡಬೇಕು ಅಂತ ತಿಳ್ಕೊಂಡು ನಮಗೆ ಮನಸ್ಸು ಬಂತು. ಅದಕ್ಕೆ ಏನು ಮಾಡಬೇಕಪ್ಪ, ಅದಕ್ಕೆ ನಾವು ಒಂದು ಸಮಾಜ ಸೇವೆ ಹೆಂಗೆ ಮಾಡಬೇಕಂತಂತಂದ್ರೆ ಇಲ್ಲೇ ಒಂದು ಪಂಕ್ಚರ್ ಅಂಗಡಿ ಹಾಕಬೇಕು ಅಂತಂತು ಮಾಡಿದರು. ಮತ್ತು ಪಂಕ್ಚರ್ ಹೆಂಗೆ ಆಗ್ತವೆ, ಅದಕ್ಕೆ ಪಂಕ್ಚರ್ ಆಗಲಿಕ್ಕೆ ನಾವು ಇದ್ರಾಗ ಹೆಂಗೂ ನೀರಾಗ ಬರ್ತಿರ್ತಲ್ಲ ಕಾರ್ ಗಾಡಿ, ಅದಕ್ಕೆ ಅಲ್ಲಿ ಸ್ವಲ್ಪ ಮಳೆ ಹಾಕಿಬಿಡ್ತೀವಿ ರೀ, ಒಂದು ಶೆಕ್ಕಿಗೆ ಮಳೆ ಹೊಡೆದು ಹಾಕಿಬಿಡ್ತೀವಿ ರೀ, ಪರ್ಫೆಕ್ಟಾಗಿ ಬರುತ್ತೀವಿ, ಪಂಕ್ಚರ್ ಆಗಿಬಿಡ್ತವೆ ರೀ, ಯಾರಿಗೆ 2 ಅಕ್ಕವೆ, ಯಾರಿಗೆ 3 ಅಕ್ಕವೆ, ಹೀಗಾಗಿ ಅವ್ರು ಬರ್ತಾರೆ ಪಾಪ ಸಹಾಯ ಮಾಡಬೇಕಂತ ತಿಳ್ಕೊಂಡು ಅವರಿಗೆ ಪಂಕ್ಚರ್ ತಿದ್ದು ಕಳಿಸ್ಕೊಡ್ತೀವಿ ರೀ ಅಂತಂದರು. ನನಗೆ ಭಾಳ ಶಾಕ್ ಆಯಿತು. ಅಲ್ಲರು ಹುಡುಗರೇ, ತಪ್ಪಲ್ಲ ಏನದು, ಹಿಂಗೆ ಮಾಡೋದು ತಪ್ಪಲ್ಲೇನು, ಇದಂಥ ಸಮಾಜ ಸೇವಾ, ಇದಂಥ ಸೇವಾ ಮಾಡ್ತೇನೆ ನೀವು ಅಂತ. ಗುರುಗಳೇ, ಈಗ ನಾವು ಇಲ್ಲಿ ನಿಂತು ನಿಮ್ಮ ಕೈ ಹಿಡಿದು ದರೋಡೆ ಮಾಡಿ ನಿಮ್ಗೆ ಕಳಿಸಿದ್ರೆ ಚಲೋ ಇತ್ತನ್ರಿ, ಇದು ಅಂಥವೆಲ್ಲ ಮಾಡಬಾರ್ದು. ಮಂದಿಗೆ ಹೆಲ್ಪ್ ಮಾಡ್ಬೇಕಂತ ತಿಳ್ಕೊಂಡು ಸ್ವಲ್ಪ ಮಳೆ ಹಾಕ್ತೀವಿ ರೀ. ಅದು ನಾ ಏನಂತೀನಿ, ಅವ್ರಿಗೆ ಯಾವ ಒಟ್ಟು ಪಂಕ್ಚರ್ ಆಗ್ತಾವ ಅಂತಿಲ್ಲ, ಕೆಲವೊಂದು ಗಾಡಿ ಪಂಕ್ಚರ್ ಆಗ್ಬೇಕು, ಕೆಲವೊಂದು ಗಾಡಿ ಆಗೋದಿಲ್ಲ, ಯಾಕಂದ್ರೆ ಒಮ್ಮೆ ಶಳವಿಗೆ ಅವು ಮಕ್ಕೊಂಡಿರ್ತಾವೆ, ಮಳಿ ಹಿಂಗೆ ಮಕ್ಕೊಂಡ್ಬಿಡ್ತಾವೆ. ನಾವು ಏನೋ ಮತ್ತು ನಮ್ಮ ಖಾಲಿ ಕೂಡಬಾರ್ದು ಅಂತ ತಿಳ್ಕೊಂಡು ಇದನ್ನು ಮಾಡೋಕ್ಕಾಗ್ತೀರಪ್ಪ. ನಾವು ದರೋಡೆ ಮಾಡಿ ಕಳ್ಳತನ ಮಾಡೋಕ್ಕಿಂತ ಇದು ಚಲೋ ಅಲ್ಲನ್ರಿ ಗುರುಗಳೇ. ಇದಕ್ಕೆ ಏನು ಅನ್ನೋದಕ್ಕೆ ಹೇಳ್ರಿ ಈಗ ನೋಡ್ರಿ, ನಾವು ನಿಮಗೆ ಸಹಾಯ ಮಾಡ್ದಂಗನ, ಯಾಕಂದ್ರೆ ಪಂಕ್ಚರ್ ಮಾಡಿ ನಿಮಗೆ ಬಿಟ್ಟು ಕೊಟ್ಟು ನಾವು ಎಲ್ಲರೂ ದೂರ ಹೋಗಿದ್ರಪ್ಪ ಅಂದರೆ ಅದಕ್ಕೆ ಪಂಕ್ಚರ್ನು ಮಾಡ್ತೀವಿ ಮತ್ತು ತಿದ್ದಿನೂ ಕೊಡ್ತೀವಲ್ಲ.
ಹೌದಲ್ಲ ರೀ, ನಿಮಗೇನು ಗಂಟು ಗೊತ್ತಾ? ಒಂದಿನ ಪಂಕ್ಚರ್ ಆತಪ್ಪ ಅಂತ ನೀವು ರೊಕ್ಕ ಕೊಡ್ತೀರಿ, ಹಂಗೆ ಕೊಡ್ತೀರೇನು ಹೇಳ್ರಿ, ನಾವು ಹಂಗೆ ಕೇಳಿದ್ರೆ ಕೊಡ್ತೀರೇನು ಅದಕ್ಕೆ ಅಪ್ಪ ಹಿಂಗೆ ರೀ, ಇದೊಂಥರ ಸೇವೆ ಮಾಡ್ತೀವ್ರಪ್ಪ ನಾವು ಅಂತಂದು ನನಗೇನು ಹೇಳಬೇಕು ಗೊತ್ತೇ ಆಗಲಿಲ್ಲ. ನೀವೆಲ್ಲಾದರೂ ಕೇಳಿದ್ದೀರಾ ಇಂಥವು? ಇದು ಸಾಮಾಜಿಕ ಸೇವಾ ಸ್ವಯಂ ಸೇವಕ ಕಾರ್ಯಕರ್ತರ ಸಂಘ ಅಂತ ಮಾಡ್ಕೊಂಡ್ರಂತ. ಮತ್ತು ಯಾರು ನಾಲ್ಕು ಮಂದಿ, ಇಬ್ಬರು ಪಂಕ್ಚರ್ ತಿದ್ದುದು, ಒಬ್ಬರು ಅಲ್ಲೇ ಕೂತ್ಕೊಂಡು ಅಂದರೆ ಮಗ್ಲ ಇಟ್ಟಿದ್ದಿಲ್ಲ ಅವರು, ಸ್ವಲ್ಪ ದೂರ ಪಂಕ್ಚರ್ ಆಗೋದನ್ನು ನೋಡ್ಕೊಂತ ಕೂಡೋದು, ಮತ್ತೊಬ್ಬ ಪಂಕ್ಚರ್ ತಿದ್ದುದು, ಅವನು ಕರ್ಕೊಂಬರೋದು ಇವ ಅಲ್ಲಿ ಪಂಕ್ಚರ್ ತಿದ್ದುಕೊಂತ ಕುಂತಾಗ ಮತ್ತೆ ಖಾಲಿ ಕೂಡಬಾರ್ದು ಅಂತ ತಿಳ್ಕೊಂಡು ಮಂದಿ ಏನಾರು ಕೇಳ್ತಾರಲ್ಲ ಅದಕ್ಕೆ ಒಬ್ಬ ಗೂಡಂಗಡಿ ಇಟ್ಟಾನೆ ಇವಷ್ಟ. ಅಂದರೆ ನಾಲ್ಕು ಮಂದಿಗೆ ಅಲ್ಲೇ ನೌಕರಿ ಸಿಕ್ಕಿತ್ತು, ಅವರಿಗೆ ಜಾಬ್ ಸಿಕ್ಕಿತ್ತು. ಅದು ಅತ್ಯಂತ ಪ್ರಾಮಾಣಿಕ ದಂಧೆ ಅಲ್ಲ, ಅವ್ರು ದರೋಡೆ ಮಾಡಲಿಲ್ಲ, ಕಳ್ಳತನ ಮಾಡಲಿಲ್ಲ, ಸುಮ್ಮನೆ ಒಂದಿಷ್ಟು ಮಳೆ ಹಾಕಿದ್ರೆ ಅಷ್ಟೇ. ಆ ಮಳೆ ನಿಮಗೆ ನಡಬಹುದು, ನಡ್ಡಿಕ್ಕಿಲ್ಲ, ಆದರೆ 180%ರಷ್ಟು ಪಂಕ್ಚರ್ ಆಗೇ ಆಗ್ತಿದ್ದು ಗುರುಗಳು ಅಂತೇಳಿ ಹೇಳಿದರು ಅವರು. ಸೊ ಇಂಥ ಸಮಾಜ ಸೇವಾ ಕಾರ್ಯಕರ್ತರ ಸಂಘಕ್ಕೆ ಜಯವಾಗಲಿ ಅನ್ಬೇಕಾ? ಶ್ರೀ ಗುರುದೇವ್, ಏನೇನು ನೋಡಬೇಕಾಗ್ತದೆ ಜಗತ್ತಿನೊಳಗೆ, ಹೊಟ್ಟೆ ಏನೇನು ಮಾಡಿಸ್ತದೆ ಗೊತ್ತಿಲ್ಲ ರೀ. ಅದಕ್ಕೆ ಸಮಾಜ ಸೇವಾಕ ಮತ್ತೊಂದು ಮುಖ ಐತಿ ಅನ್ನೋದನ್ನು ಆ ಹುಡುಗರು ನನಗೆ ತೋರಿಸಿಕೊಟ್ರು. ಶ್ರೀ ಗುರುದೇವ್.